ಕೆಲಸ ಮಾಡೋರು. ಸೊ ಈ ಕೆಲಸ ನಾನು ಮಾಡ್ಕೊತೀನಿ, ನನಗೆ ಇದಿಷ್ಟ. ನನಗೆ ಗಿಡಗಳ ಜೊತೆ ಮಾತಾಡೋದು ನನಗೆ ಇನ್ನೂ ಬೆಟರ್, ಮನುಷ್ಯರ ಜೊತೆ ಮಾತಾಡೋದಕ್ಕಿಂತ ಗಿಡಗಳೇ ಬೆಸ್ಟ್ ಅನ್ಸುತ್ತೆ, ಬೆಸ್ಟ್ ಅನಿಸುತ್ತೆ ನನಗೆ. ಮೊದಲಿಂದ ನಾನು ಹೇಳ್ತಾ ಇರ್ತೀನಿ ಯಾಕೆ ವ್ಯವಸಾಯ ತುಂಬ ಇಷ್ಟ ಆಗುತ್ತೆ ನನಗೆ ಅಂದರೆ, ಇಲ್ಲಿ ಯಾವುದು ತಾರತಮ್ಯ ಇಲ್ಲ. ನಿಮಗೆ ಯಾವ ನೀನು ಯಾರು ಅಂತಲೇ ನೋಡಲ್ಲ, ನೀನು ಗಂಡ ಹೆಣ್ಣ ಯಾವ ಜಾತಿ ಯಾವ ಧರ್ಮ, ನೀನು ಹಿಂದೂನ ಮುಸ್ಲಿಮ್ಮ ಕ್ರಿಶ್ಚನ್ ಏನು ನೋಡಲ್ಲ, ಎಲ್ರಿಗೂ ಒಂದೇ ಸಮಾನ. ನೀನು ದೊಡ್ಡವನ ಚಿಕ್ಕವನ ಅಥವಾ ನಿನ್ನ ಹತ್ರ ದುಡ್ಡಿದ್ಯಾ ಅಥವಾ ನೀನು ದೊಡ್ಡದಾಗ ಸಾಧನೆ ಮಾಡಿಬಿಟ್ಟಿದ್ಯಾ ಅಂದರೆ ಜನಗಳ ದೃಷ್ಟಿಯಲ್ಲಿ ಸಾಧನೆ ಮಾಡಿಬಿಟ್ಟಿದ್ಯಾ ಇಲ್ಲ, ಏನೂ ಇಲ್ಲ. ಇಲ್ಲೆಲ್ಲ ಒಂದೇ. ನಾವೀಗ ಒಂದು ನಾನು ರೈತನಾಗಿ 10 ರೂಪಾಯಿಗೆ ತಗೊಂಡಂತಹ ಒಂದು ಟೊಮ್ಯಾಟೊ ಮಾರ್ಕೆಟಲ್ಲಿ ಬರುವಾಗ 50 ರೂಪಾಯಿಗೆ ಗ್ರಾಹಕರ ಕೈ ಸೇರುತ್ತೆ. ಸೊ ಆ್ಯಕ್ಚುಯಲ್ ಪ್ರೊಸೆಸ್ ಇದು ಹೆಂಗೆ ನಡೆಯುತ್ತೆ, ನೀವು ಅದನ್ನು ನೋಡಿದ್ದೀರಾ ಕಣ್ಣಾರೆ? ಸೊ ಇದ್ರ ಬಗ್ಗೆ ಮಾತಾಡೋದಾದರೆ ವ್ಯತ್ಯಾಸ ಯಾವಾಗಲೂ ಇದ್ದೇ ಇದೆ. ಅದಕ್ಕೆ ಅಲ್ಲೇ ಸರ್ಕಾರಗಳ ಮಧ್ಯವರ್ತಿಕೆ ವಹಿಸಬೇಕಾಗತ್ತೆ, ಸರ್ಕಾರಗಳಲ್ಲೇ ಬರಬೇಕಾಗತ್ತೆ. ಎ ಪಿ ಎಮ್ ಸಿ ಯಾರ್ಡ್ ಅಂತ ಒಂದಿದೆ, ಈ ಎ ಪಿ ಎಮ್ ಸಿ ಯಾರ್ಡಲ್ಲಿ ತುಂಬ ಭ್ರಷ್ಟಾಚಾರ ಇದೆ, ಅಲ್ಲಿ ಲಂಚ ಹೊಡಿತಾರೆ, ಮಧ್ಯವರ್ತಿಗಳಿದ್ದಾರೆ. ಹಾಗಾಗಿ ನಾವು ಪ್ರೈವೇಟೈಸ್ ಮಾಡ್ಬಿಡ್ತೀವಿ ಅಂದರೆ ಅದು ಉತ್ತರ ಅಲ್ಲ. ಪ್ರೈವೇಟೈಸ್ ಮಾಡಿದ್ರೆ ಅವನು ಮಧ್ಯವರ್ತಿನೇ, ಅವನೇನು ಮಾಡ್ತಾನೆ, ಫಸ್ಟ್ ಬಂದು ತುಂಬ ಕಲರ್ಫುಲ್ಲಾಗಿ ನೋಡಿದೆ, ಯಾಕಂದರೆ ಅವನು ಎಜುಕೇಟೆಡ್ ಮಧ್ಯವರ್ತಿ. ಈ ಮಾಮೂಲಿ ಮಧ್ಯವರ್ತಿ ಥರ ಸುಮ್ಮನೆ ಹಾಗೆ ಕಣ್ಣಿದ್ರೆ ಕಾಣೋಂಗೇ ಲೂಟಿ ಮಾಡಲ್ಲ ನಮ್ಮನ್ನು. ನಿಧಾನಕ್ಕೆ ಈ ಜಿಯೋ ಬಂತು, ಎಲ್ಲ ಬಿಗಿನಿಂಗಲ್ಲಿ ಫ್ರೀಯಾಗಿ ಕೊಟ್ಟರು ಎಲ್ಲರಿಗೂ. ಈಗ ನೋಡಿ ಅಲ್ಲಿ ನಮ್ಮ ಹಳ್ಳಿ ಒಳಗಡೆ ಬರ್ತಾ ಇದ್ದಂಗೆ ಅಲ್ಲಿ ಆ ಟ್ಯಾಂಕ್ ಹತ್ರ ಕೂತ್ಕೊಂಡಿದ್ದಾರೆ ಹುಡುಗರು ಮೊಬೈಲ್ ಇಟ್ಕೊಂಡು. ಸೊ ನೆಕ್ಸ್ಟ್ ಏನು ಮಾಡ್ತಾನೆ, ನಿಧಾನಕ್ಕೆ ಇನ್ಕ್ರೀಸ್ ಮಾಡ್ಕೊಂಡು ಹೋಗ್ತಾನೆ ರೇಟ್ನ. ಅದು ಅವನ ಬಿಸ್ನೆಸ್ ಮಾಡಲ್, ಅವನ ಬಿಸ್ನೆಸ್ ಸ್ಟ್ರಾಟಜಿನೇ ಅದು. ಆದರೆ ನಾವು ರೈತರನ್ನ ತೊಗೊಂಡೋಗ್ಬಿಟ್ಟು ಅವ್ನ ಕೈಗೆ ಹಾಕೋಕ್ಕಾಗಲ್ಲ, ಯಾಕಂದರೆ ಇವರು ಇದು ಇಂಟರ್ನೆಟ್ ಥರ ಅಲ್ವಲ್ಲ, ಇದು ಬೇಸಿಕ್ ನೆಸೆಸಿಟಿ ಆಹಾರ. ಸೊ ಹಾಗಾಗಿ ತುಂಬ ಕೇರ್ಫುಲ್ ಆಗಿರಬೇಕಾಗತ್ತೆ, ಸರ್ಕಾರಗಳು ಇಲ್ಲಿ ಮಧ್ಯ ಬರಬೇಕಾಗತ್ತೆ. ಜೊತೆಗೆ ಅದೇ ನೀವು ಡಿಫ್ರೆನ್ಸ್ ಖಂಡಿತ ಇದೆ. ಇಲ್ಲಿ ಏನಾಗುತ್ತೆ, ಮಧ್ಯವರ್ತಿ ಇಲ್ಲದೆ ಕೆಲಸ ಮಾಡೋಕ್ಕಾಗಲ್ಲ. ಆಗಲೇ ಮಾತಾಡ್ತಾ ಇದ್ದೀವಿ ನಾವು, ರೈತ ಡೈರೆಕ್ಟಾಗಿ ತೊಗೊಂಡು ಹೋಗೋದಕ್ಕೆ ಅಲ್ಲಿ ಪುರುಸೊತ್ತು ಇಲ್ಲ ಅವನಿಗೆ, ಆ ಥರದ ಜ್ಞಾನವೂ ಇಲ್ಲ, ಅದು ಅಸಾಧ್ಯ. ಇವ್ರು ಹೇಳೋದೆಲ್ಲ ಬರೀ ಸಿನಿಮಾಲ್ ತೋರಿಸ್ಬೋದೇನೋ ಆ ಥರ ಅಷ್ಟೇ, ಆದರೆ ನಿಜವಾಗ್ಲೂ ಸಾಧ್ಯ ಇಲ್ಲ. ಸೊ ರೈತನಿಗೆ ಒಬ್ಬ ಮಧ್ಯವರ್ತಿನೂ ಇವ್ರು ಕೊಡಬೇಕು, ಆ ಮಧ್ಯವರ್ತಿ ಸೆನ್ಸಿಬಲ್ ಆಗಿರಬೇಕು, ಪಾರದರ್ಶಕವಾಗಿರಬೇಕು. ಈಗ ಎ ಪಿ ಎಮ್ ಸಿ ಆರ್ಡ್ಗಳ ಥರದ್ದೇ ಎಲ್ಲ ಕಡೆಯೂ ಆಗಬೇಕು, ಜೊತೆಗೆ ಲೋಕಲೈಸ್ ಆಗಬೇಕು ಪರ್ಚೇಸ್ ಎಲ್ಲ. ಈಗ ರೈತನ ಅಲ್ಲಿಗೆ ಬನ್ನಿ ಅಂತ ಹೇಳೋದಕ್ಕೆ ಯಾಕೆ ಸರ್ಕಾರಗಳು ಕತೆ ಕಾಯಕ್ಕೆ ಇವ್ರಿಗೆ ಓಟ್ ಹಾಕೋದು ಅಥವಾ ಇವ್ರಿಗೆ ಟ್ಯಾಕ್ಸ್ ಕೊಡೋದು ಇಷ್ಟೊಂದು ಲಕ್ಷಾಂತರ ಕೋಟ್ಯಾಂತರ ರೂಪಾಯಿ ಏನಕ್ಕೆ ಟ್ಯಾಕ್ಸ್ ಎಲ್ಲ ತೊಗೊತಾರೆ? ಇವರು ಹಳ್ಳಿಯ ಗ್ರಾಮ ಪಂಚಾಯಿತಿ ಹಂತದಲ್ಲಿ ನೀವು ಕೋಲ್ಡ್ ಸ್ಟೋರೇಜ್ಗಳನ್ನ ಮಾಡಬೇಕು, ಅಲ್ಲೇ ಪ್ರೊಕ್ಯೂರ್ಮೆಂಟ್ ಆಗಬೇಕು. ಅದಾದ ಮೇಲೆ ನಿಮಗೆ ಅಷ್ಟೊಂದೆಲ್ಲ ಟೆಕ್ನಾಲಜಿ ಅಂತೀವಿ, ಡಿಜಿಟಲ್ ಇಂಡಿಯಾ ಅಂತೀವಿ, ನಾವು ವಿಶ್ವಗುರು ಆಗ್ಬಿಡ್ತಿದ್ದೀವಿ ಅಂತೀವಿ, ಆದರೆ 3 ಕಾಸಿನ ಕೆಲಸ ಇದುವರೆಗೂ ಹಳ್ಳಿಗಳಲ್ಲಾಗಲಿಲ್ಲ. ಈಗ ಇಲ್ಲಿ ಬಂದು ಈಗ ಇಲ್ಲಿ ಕ್ರಾಪ್ ಪ್ಯಾಟರ್ನ್ ಏನಿದೆ ಅಂತ ತಿಳ್ಕೊಂಡ್ರೆ ಎಲ್ಲದಕ್ಕೂ ಡಾಟಾ ಸಿಗುತ್ತೆ. ನೀವು ಕೆಲಸ ಮಾಡಿದ್ರೆ ಕೆಳಗಿಳಿದು ಇಳಿದು ಕೆಲಸ ಮಾಡಿದವರಿಗೆ ಆಗಲಿ, ಸುಮಾರು ಎನ್ ಜಿ ಒಗಳು ಮಾಡಿದ್ದಾವೆ, ಅವ್ರುಗಳಿಗೆ ಕೆಲಸ ಮಾಡೋದಕ್ಕೆ ಅವಕಾಶ ಕೊಡ್ತಾ ಇಲ್ಲ ಅಷ್ಟೇ, ಯಾಕೆಂದರೆ ಅವರ ಬಂಡವಾಳ ಶಾಹಿಗಳು ಬೆಳೆ ಬೇಯಬೇಕಲ್ಲ, ಹಂಗಾಗಿ ಬಿಡ್ತಾ ಇಲ್ಲ ಅವನ್ನೆಲ್ಲ. ನೀವಿಲ್ಲಿ ಕ್ರಾಪ್ ಪ್ಯಾಟರ್ನ ಸ್ಟಡಿ ಮಾಡಿ ಇಲ್ಲೇನು ಬೆಳೆಯುತ್ತೆ, ಈ ಇಷ್ಟು ನಮ್ಮ ಬೆಂಗಳೂರಿನ ಸುತ್ತಮುತ್ತಲ ಹಳ್ಳಿಗಳಲ್ಲಿ ಏನು ಬೆಳೀತೆ ಎಲ್ಲನೂ ತಿಳ್ಕೊಂಡು ಎಲ್ಲೆಲ್ಲಿ ಯಾವ್ದು ಜಾಸ್ತಿ ಬೆಳೀತಾ ಇದೆ ಅಂಥದನ್ನು ಅಲ್ಲಿ ಅದೇ ಮಣ್ಣಿಗೆ ಬೆಳೀಲಿಕ್ಕೆ ಸಾಧ್ಯ ಇದೆಯಾ ಬೇರೆ ಏನನ್ನಾರು ಅಂಥದನ್ನು ಅವ್ರಿಗೆ ಇನ್ಫಾರ್ಮೇಷನ್ ಕೊಟ್ಟರೆ ಯಾಕೆ ನಮಗೆ ಆರ್ಟಿಕಲ್ಚರ್ ಡಿಪಾರ್ಟ್ಮೆಂಟ್ಗಳು ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ಗಳು ಕತೆ ಕಾಯಕ ಇವೆ, ಅವುಗಳೆಲ್ಲ ಆ ಕೆಲಸ ಮಾಡ್ಬೋದು. ಮಾಡಿ ಪ್ರೊಕ್ಯೂರ್ಮೆಂಟ್ ಇವರೇ ಮಾಡಿ, ಸರ್ಕಾರವೇ ಮಾಡಿ, ಒಂದು ಕರೆಕ್ಟಾದ ಸರ್ಕಾರ ಮಾಡಿದ್ರೆ ಟ್ರಾನ್ಸ್ಪರೆಂಟ್ ಆಗಿರುತ್ತಪ್ಪ, ಎಲ್ರಿಗೂ ಸಮ. ಸರ್ಕಾರ ಒಂಥರ ದೇವ್ರ ಥರ ಅಲ್ವಾ, ಭೂಮಿ ಥರ ಸರ್ಕಾರ ನಂಬಿದ್ದೀವಿ ಅಂತ ಇರಬೇಕು ಆ್ಯಕ್ಚುಲಾಗಿ, ಅದಿಲ್ಲ.